ಚೆನ್ನಾಗಿದೆ, ಫ್ರೆಶ್ ಆಗೂ ಕೂಡ ಇದೆ. ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಚಿಕನ್ ಮಸಾಲ ಪೌಡರ್. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಟ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಭಾನುವಾರ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ಇವತ್ತು ಸಂಡೇ ನನ್ನ ಡೇ, ಯಾವ ಥರ ನನ್ನ ರೊಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ನ ಇವತ್ತು ಸಂಡೇ ಅಂದರೆ ಸ್ವಲ್ಪ ಎಲ್ಲ ದಿನಗಳಿಗಿಂತ ಹೋಲಿಸ್ಕೊಂಡ್ರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದಿನ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತು ಅಡುಗೆ ಬಂದುಬಿಟ್ಟು ನಾನು ಮುದ್ದೆ ಮಾಡಿ ಹಾಗೆ ಚಟ್ನಿ ಮಾಡಿ ರೈಸ್ ಮಾಡೋಣ ಅಂತ. ಯಾಕೆಂದರೆ ಡೈಲಿ ಅನ್ನ ಸಾಂಬಾರು ಜೊತೆಗೆ ಬ್ರೇಕ್ಫಾಸ್ಟು ತಿಂಡಿ ಎಲ್ಲ ತಿಂದು ತಿಂದು ಬೇಜಾರಾಗ್ಬಿಟ್ಟಿರುತ್ತೆ. ಇವತ್ತು ಸಂಡೇ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಬಿಡೋಣ ಅಂತೇಳಿ ನಾನು ಇವತ್ತು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ನನಗೂ ಕೂಡ ಸಾಂಬಾರು ತಿಂದು ತಿಂದು ತುಂಬಾ ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್ಸ್. ಹಂಗಾಗಿ ಸಾಂಬಾರು ಆಲ್ಮೋಸ್ಟ್ ಎಲ್ರಿಗೂ ಹಂಗೆ ಆಗ್ತಾ ಇರುತ್ತೆ. ಹಾಗೆ ಇನ್ನು ಸ್ಪೆಷಲ್ ಆಗಿ ಸಂಡೇ ಸ್ಪೆಷಲ್ ಆಗಿದ್ರು ಇರ್ಬೋದು, ಹೇಳೋಕ್ಕಾಗಲ್ಲ ಮೇ ಬಿ. ಸೊ ಹಾಗಾಗಿ ಬೆಳೆಯ ಚಟ್ನಿ ಮಾಡ್ಕೊಂಬಿಡೋಣ ಮುದ್ದೆಗೆ ಅಂತ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ರುಚಿ ಅಂತೂ ಸೂಪರ್ ಆಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಆ ರೆಸಿಪಿನ ಇವತ್ತು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಸಹ ಡೈಲಿ ಬ್ರೇಕ್ಫಾಸ್ಟು ಮತ್ತು ಅನ್ನ ಸಾಂಬಾರು ತಿಂದು ತಿಂದು ಸಾರು ತಿಂದು ತಿಂದು ಬೇಜಾರಾಗ್ಬಿಟ್ಟಿರುತ್ತಲ್ಲ, ಯಾವಾಗಲೂ ಅದು ಒಂದು ಸಲ ಈ ಥರ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಕೂಡ ಇವತ್ತು ಅದೇ ಅಡುಗೆನ ಶುರು ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಅಡುಗೆ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ಸೊ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನನಗೆ ಕುಕಿಂಗ್ನ ಶುರು ಮಾಡ್ಕೊಳ್ತೀನಿ. ಏನೋ ನನ್ನ ಮಗನ ಡೈಲಿ ನಿಮಗೆಲ್ರಿಗೂ ನನ್ನ ಲಾಗ್ ನೋಡೋರಿಗೆ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತೇ ಇರುತ್ತೆ, ನನ್ನ ಮಗ ಮಲಗಿರ್ತಾರೆ ಯಾವಾಗಲೂ ಅಷ್ಟೇ. ಮನೆಯದೇ ಇರೋದು 11 ಗಂಟೆ ಆ್ಯಕ್ಚುಲಿ ನಾನೇ ಎದುರಿಸ್ಕೋಬೇಕು. ಬನ್ನಿ ಫ್ರೆಂಡ್ಸ್ ಬೇಗ ಕುಕಿಂಗ್ನ ಮುಗಿಸ್ಕೊಳ್ಳೋಣ, ಇನ್ನು ನನ್ನ ಹಸ್ಬೆಂಡ್ ಬರೋ ಟೈಮ್ ಆಯಿತು. ಸೊ ಇದನ್ನು ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಫ್ರೆಂಡ್ಸ್ ನಮ್ಮ ಮೊದಲನೇ ಕೆಲಸ ಅಂದರೆ ಕಿಚನ್ ಕ್ಲೀನ್ ಮಾಡ್ಕೊಬೇಕು. ಅದು ನಂತರದಲ್ಲೇ ನನಗೆ ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ಮನ್ಸು ಬರುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲಿ ನಾನು ಬಟಾಣಿ ಕಾಯಿ ಎಣ್ಣೆ ಹಾಕಿದ್ನಲ್ಲ, ಸೊ ಮೊಳಕೆ ಬಂದುಬಿಟ್ಟಿದೆ. ಚಟ್ನಿ ಮಾಡೋಣ. ಹಾಗೆ ಫ್ರೆಂಡ್ಸ್ ಹುಳಿಕಾಯಿ ನೋಡಿ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತೇಳಿ. ವಾವ್. ಹಾಗೆ ಫ್ರೆಂಡ್ಸ್ ಮಳಿ ಹುಳಿಕಾಯಿ ಸಾಂಬಾರು ಮಾಡಿ ಮುದ್ದೆ ಮಾಡ್ಬೋದಲ್ವ, ಚೆನ್ನಾಗಿರುತ್ತೆ. ನಾನು ಇದನ್ನು ಮತ್ತೆ ಹೋಗ್ಬಿಟ್ಟಿದ್ದೆ ಫ್ರೆಂಡ್ಸ್, ಆ ರೆಸಿಪಿನ ನಾನು ಇನ್ನೊಂದಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನಾನು ಮಳಿ ಹುಳಿಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡ್ತೀನಿ. ಮೊಳಕೆ ಕಟ್ಟಿರೋ ಮಳಿ ಹುಳಿಕಾಳು ಸಾಂಬಾರು ಇದೆಯಲ್ಲ ಫ್ರೆಂಡ್ಸ್, ಸೇಮ್ ನಾನ್ ವೆಜ್ ತಿಂದ ರೀತಿಲಿ ಅದು ರುಚಿನೇ ಸೂಪರ್ ಆಗಿರುತ್ತೆ. ನಾನು ಯಾವ ರೀತಿ ಮಳಿ ಹುಳಿಕಾಳು ಸಾಂಬಾರು, ಎಲ್ಲರೂ ಮಾಡೇ ಮಾಡ್ತೀರ ಮಳಿ ಹುಳಿಕಾಳು ಸಾಂಬಾರು, ಎಲ್ಲರೂ ಒಂದೇ ಥರ ಮಾಡಲ್ವಲ್ಲ, ಎಲ್ಲರೂ ಒಂದೊಂದು ರೀತಿಲಿ ಮಾಡ್ತಿರ್ತಾರೆ. ನಾನು ಯಾವ ರೀತಿಲಿ ಮಾಡ್ತೀನಿ ಅಂತೇಳಿದ್ರೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಗೊತ್ತಾ? ನಾನಿವತ್ತು ನಿಮ್ಮೊಂದಿಗೆ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ ಫ್ರೆಂಡ್ಸ್, ನಾನು ಇಲ್ಲಿ ಹುಳಿಕಾಳು ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಖಂಡಿತ ನೆಕ್ಸ್ಟ್ ದಿನ ಯಾವತ್ತಾದರೂ ನಾನು ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಈ ಮಳಿ ಹುಳಿಕಾಳು ತುಂಬ ಚೆನ್ನಾಗಿದೆ, ಫ್ರೆಶ್ ಆಗೂ ಕೂಡ ಇದೆ. ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ನಾನು ಇವತ್ತು ಮಳಿ ಹುಳಿಕಾಯಿ ಸಾಂಬಾರನ್ನ ಮಾಡ್ಕೊಳ್ತೀನಿ. ಹಾಗೆ ಇನ್ನು ಫಸ್ಟು ಫ್ರೆಂಡ್ಸ್ ನಾನು ಅಡುಗೆ ಕೆಲಸನ, ಸರಿ, ಕಿಚನ್ ವರ್ಕ್ನ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ನೆನೆ ಇಡ್ಲಿ ಎಲ್ಲ ಮಾಡಿದ್ನಲ್ವಾ, ಹಾಗೆ ಫ್ರೆಂಡ್ಸ್ ನೆನೆ ನಾನು ಇಡ್ಲಿನೆಲ್ಲ ಮಾಡಿದ್ನಲ್ವಾ, ಹಂಗಾಗಿ ಅವನ್ನೆಲ್ಲ ನೆನಾಕ್ಬೇಕಿತ್ತು. ಒಂದೇ ಒಂದು ಪ್ಲೇಟ್ ಆಗಿತ್ತು, ಸೊ ಹಾಗಾಗಿ ಎತ್ತಿಟ್ಬಿಡ್ತೇನೆ. ಹಾಗೆ ಫ್ರೆಂಡ್ಸ್ ನೆನ್ನೆಯಿಂದ ಇಡ್ಲಿ ಇಷ್ಟು ಬಿದ್ದಿದೆ ಅಂತ ನೋಡಿ. ಅದೇ ಫ್ರೆಂಡ್ಸ್ ಏನೋ ನನ್ನ ಹಸ್ಬೆಂಡು ಇದನ್ನ ಬಿಸಾಕ್ತೀನಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ನಾನು ಎಂತ ಮಾಡಿದ್ದೆ ಅಂದ್ರೆ, ಬೆಳಿಗ್ಗೆ ಮಾಡಿರೋ ಅನ್ನನ ನಾನು ರಾತ್ರಿ ಉಟ್ಕೊಂಡಿದ್ದೆ ಅಂತ. ಸೊ ಅಷ್ಟಿಗೆ ನನ್ನ ಹಸ್ಬೆಂಡು ಅನ್ನ ತಂಗ್ಳನ್ನ ಆಯ್ತು, ಇದನ್ನ ಚೆಲ್ಬಿಡು ಅಂತ ಹೇಳ್ತಾರೆ.
ಎಷ್ಟು ಚೆನ್ನಾಗಿದೆ ಇಡ್ಲಿ ಗೊತ್ತಾ? ಇದನ್ನ ಒಂದ್ ಸ್ವಲ್ಪ ಕಾಫಿ ಕಾಸ್ಕೊಂಡು ನಾವು ಇಡ್ಲಿನ ತಿನ್ಕೋಬಹುದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಸೊ ಚೆನ್ನಾಗಿದೆ ಇಡ್ಲಿ ಫ್ರೆಂಡ್ಸ್, ಇದನ್ನೆಲ್ಲ ತೊಳೆಯಕ್ ಹಾಕ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದನ್ನ ತಗೊಂಬಂದ್ವಿ, ಉತ್ತುತ್ತೆ ಡೇಟ್ಸ್ ತಗೊಂಬಂದ್ವಿ ಹಸಿದು. ಫ್ರೆಂಡ್ಸ್ ಇನ್ನ ಸ್ವಲ್ಪ ಸಾಂಬಾರ್ ಕೂಡ ಉಳಿದಿತ್ತು, ತೊಳೆಯಕ್ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಉಳಿದಿತ್ತು ಫ್ರೆಂಡ್ಸ್, ಮಸಾಲ ಸಾಂಬಾರ್ ತುಂಬಾನೇ ಚೆನ್ನಾಗಿತ್ತು, ಒಂದ್ಸಲ ಟ್ರೈ ಮಾಡಿ. ಸೊ ಈಗ ಇದನ್ನ ಎತ್ತಿಟ್ಕೊಂಡ್ಬಿಡ್ತೀನಿ, ಸ್ವಲ್ಪ ಉಳಿದಿತ್ತಲ್ಲ. ಹಾಗೆ ಫ್ರೆಂಡ್ಸ್, ಇನ್ನ ಅನ್ನ ಕೂಡ ಉಳಿದಿದೆ. ಈ ರಾತ್ರಿ ಅನ್ನ ಏನ್ ಮಾಡ್ತೀನಪ್ಪ ಅಂತಂದ್ರೆ ಮುದ್ದೆಗೆ ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ್, ಮುದ್ದೆಗೆ. ಯಾಕಂದ್ರೆ ನಾವು ಬರೀ ಮುದ್ದೆ ತಿನ್ನಲ್ವಲ್ಲ, ಹಂಗಾಗಿ ಈ ಅನ್ನನ ನಾನು ಮುದ್ದೆಗೆ ಹಾಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಕಂಪ್ಲೀಟ್ ಆಗಿ ಇದು ಖಾಲಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಫ್ರೆಂಡ್ಸ್, ಇನ್ನ ಮೊಳಕೆ ಕಟ್ಟಿರೋ ಸಾಂಬಾರಿಗೆ, ಸರಿ ಸರಿ ಉಳ್ಳಿ ಕಾಳಿಗೆ ಸ್ವಲ್ಪ ಎಣ್ಣೆ ಮತ್ತೆ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಮೊಟ್ಟೆ ಎಲ್ಲ ಒಟ್ಟಾಕಿ ಒಗ್ಗರಣೆ ಮಾಡಿಬಿಟ್ರೆ ಮೊಳಕೆ ಕಟ್ಟಿರೋ ಉಳ್ಳಿ ಕಾಳಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮೊಟ್ಟೆ ಉಳ್ಳಿ ಕಾಳು ಪಲ್ಯ ಸೂಪರ್ ಆಗಿರುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನ ಇದನ್ನ ನೀವು ನೋಡ್ತಾ ಇರ್ಬೋದು, ಇದು ಏನಪ್ಪ ಅಂದ್ರೆ ಈ ತರ ಫಿಟ್ ಇದೆಯಲ್ಲ, ಇದು ಏನಂತಂದ್ರೆ ನನ್ನ ಮಗನಿಗೆ ದೃಷ್ಟಿ ತೆಗ್ದಾಕಿದ್ದು. ನಿನ್ನೆ ತುಂಬಾನೇ ಹಠ ಮಾಡ್ತಾ ಇದ್ದ, ಸೊ ಹಾಗಾಗಿ ಅವನಿಗೆ ದೃಷ್ಟಿ ತೆಗ್ದಾಕಿದೆ ಫ್ರೆಂಡ್ಸ್. ಈಗ ಮಕ್ಳಿಗೆ ತುಂಬಾ ಹಠ ಮಾಡ್ತಾ ಇದ್ದಾರೆ, ದೃಷ್ಟಿ ತೆಗಿಬೇಕು. ಒಂದ್ 10 ಗಂಟೆ ಮೇಲೆ ಹಠ ಮಾಡ್ತಾ ಇದ್ದಾರೆ, ಒಂದ್ 11 ಗಂಟೆ ಮೇಲೆ ಹಠ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಫ್ರೆಂಡ್ಸ್, ಒಂದ್ ಎಲೆ ಇರೋ ನಾವು ಹಾಕೊಳ್ಳೋ ವಿಲೇಜ್ ಎಲೆ ಇರುತ್ತಲ್ವಾ, ಆ ಎಲೆಗೆ ಒಂದ್ 3 ತೂತ ಮಾಡಿ ಅದಕ್ಕೆ ಕೊಬ್ಬರಿನಾದ್ರೂ ಪರವಾಗಿಲ್ಲ, ಹರಳೆಣ್ಣೆ ಆದ್ರೂ ಪರವಾಗಿಲ್ಲ, ಹಚ್ಬಿಟ್ಟು ಮಗುಗೆ 3 ಸಲ ನೀಳಿಸಿ ಅದನ್ನ ತಗೊಂಬಂದು ಒಲೆಯಲ್ಲಿ ಸುಟ್ಟುಬಿಟ್ಟು ಒಲೆಯಲ್ಲಿ ಸುಟ್ಟಿ ಅವಾಗ ಒಲೆಯಲ್ಲಿ ಸುರುವಾಗ ಜೋರಾಗಿ ಚಿಟ 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 ಅಂತ ಸೌಂಡ್ ಆಗ್ತಾ ಇರುತ್ತೆ. ಆ ಜೋರಾಗಿ ಸೌಂಡ್ ಬರ್ತಾ ಇದೆ ಪಟ ಪಟ ಅಂತಂದ್ರೆ ಪಾಪಗೆ ದೃಷ್ಟಿ ಆಗಿದೆ ಅಂತೇಳಿ, ಲೈಟ್ ಆಗಿ ಪಟ ಪಟ ಅಂತಂದಿದ್ರೆ ಪಾಪಗೆ ದೃಷ್ಟಿ ಕಮ್ಮಿ ಆಗಿದೆ ಅಂತೇಳಿ. ಹಾಗೆ ಫ್ರೆಂಡ್ಸ್, ಅದೆಲ್ಲ ಸುಟ್ಟಾದ್ಮೇಲೆ ಅದ್ರ ಬೂದಿನ ತಗೊಂಡೋಗಿ ಪಾಪು ಹಣೆಗೆ ಕಾಲಿ ಎಡಗಾಲಿಗೆ ಎಡಗೈಗೆ ಹಚ್ಚಬೇಕು. ಈ ತರ ನನ್ನ ಮಕ್ಕಳಿಗೆ ದೃಷ್ಟಿನ ತೆಗಿಬಹುದು ಫ್ರೆಂಡ್ಸ್. ಫ್ರೆಂಡ್ಸ್, ಆ ತರನು ಮಕ್ಕಳಿಗೆ ದೃಷ್ಟಿ ತೆಗಿಬಹುದು, ಬೇಗ ದೃಷ್ಟಿ ಕಮ್ಮಿ ಆಗುತ್ತೆ. ಇವಾಗ ನಾವು ಅರಿಶಿನ ನೀರು ಮಾಡಿ ಮತ್ತೆ ಚಿಪ್ಪನ ಸುಟ್ಟಿ ಕೆಂಡ ಮಾಡಿ ಆ ತರನು ತೆಗಿಬಹುದು. ಬಟ್ ಈ ತರ ಇವಾಗ ಪಾಪು ತುಂಬಾ ಹಠ ಮಾಡ್ತಿದೆ ಮಧ್ಯರಾತ್ರಿ, ಇವತ್ತು ದೃಷ್ಟಿ ತೆಗಿಯೋದನ್ನ ಮರ್ತು ಬಿಟ್ವಿ, ಏನ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಿರುವಾಗ ನೀವು ಈ ತರ ಒಂದು ಎಲೆ ಮನೇಲಿ ಇದ್ರೆ ರೆಗ್ಯುಲರ್ ಆಗಿ ಮಕ್ಕಳಿರೋ ಮನೇಲಿ ಎಲೆನ ಇಟ್ಕೊಂಡಿರಿ, ಖಂಡಿತ ನನ್ನ ಮಗನಿಗೆ ಆತರ ಸ್ವಲ್ಪ ದೃಷ್ಟಿ ತೆಗ್ದಾಕ್ತಿವಿ ಅಂತಂದ್ರೆ ಅವನ ಹಠಾನು ಕೂಡ ಕಮ್ಮಿ ಮಾಡ್ತಾನೆ. ಸೊ ಹಾಗಾಗಿ ನಾನು ರಾತ್ರಿ ತಗ್ದಾಗ್ತೆ ಎಲೆ ಇತ್ತು. ಹಾಗೆ ಫ್ರೆಂಡ್ಸ್, ಇವಾಗ ಪಾತ್ರನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಇನ್ನ ಇವತ್ತು ಮಳಿಹುಳಿ ಕಳಿ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ, ಬನ್ನಿ ಶುರು ಮಾಡ್ಕೊಳ್ಳೋಣ. ಅದಕ್ಕೆ ನಾನು 5 ಕೆ ನೀರು ತುಂಬಿಸ್ಕೊಂಡ್ಬಿಡ್ತೀನಿ.
ಹಂಗೆ ಫ್ರೆಂಡ್ಸ್ ಸುಮ್ಮನೆ ನೀರು ವೇಸ್ಟ್ ಆಗುತ್ತೆ. ಹಾಗೆ ಫ್ರೆಂಡ್ಸ್ ಈ ನೀರು ಈ ತರ ಲೀಕ್ ಆಗ್ತಿದ್ಯಲ್ವಾ, ಈ ನೀರಿಂದ ನನ್ನ ಒಂದು ಗೋಣಿ ಚೀಲ ಫುಲ್ ನಿಂತೋಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಹಸಿ ಆಗ್ಬಿಟ್ಟಿದೆ. ಇವತ್ತು ಹೊರಗಡೆ ಹೋಗ್ಲಿಕ್ಕಿದೆ ಸಿಟಿಗೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ನಾನು ಮಡಿ ಹುಳಿ ಕಾಳು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಮೂಲಂಗಿಗಳು ತುಂಬ ವೇಸ್ಟ್ ಆಗ್ಬಿಡ್ತಿದ್ವು, ಸೊ ಹಾಗಾಗಿ ಇದರಲ್ಲಿ ಏನಾದರೂ ಮಾಡೋಣ, ಒಂದು ಹೊಸ ರೆಸಿಪಿನ ನಾನೇ ಫೈಂಡ್ ಔಟ್ ಮಾಡೋಣ ಅಂತೇಳಿ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ನೋಡ್ತಾ ಇರ್ಬೋದು, ನನಗೆ ಇಷ್ಟು ಕ್ವಾಂಟಿಟಿ ಕೊತ್ತಂಬರಿ ಸೊಪ್ಪಲ್ಲಿ ಇಷ್ಟೇಷ್ಟು ಸಿಕ್ಕಿದೆ. ಫ್ರಿಜ್ ಇದ್ದಿದ್ರೆ ಈ ಥರ ಪ್ರಾಬ್ಲಮ್ ಆಗ್ತಾ ಇತ್ತ. ನನ್ನ ಹಸ್ಬೆಂಡ್ಗೆ ಫ್ರಿಜ್ ತೊಗೊಳಂದ್ರೆ ಇವಾಗ ಸಮ್ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ತಾ ಇದ್ವಿ, ಸೊ ಹಾಗಾಗಿ ನಮ್ಗೆ ತಂದ್ಕೊಳಕ್ ಆಗ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಇಷ್ಟೊಂದು ಕೊತ್ತಂಬರಿ ಸೊಪ್ಪು ಇದ್ದಿದ್ರೆ ನಮಗೆ ಫ್ರಿಜ್ ಇದ್ದಿದ್ರೆ ನಾವು ಇಷ್ಟು ಕೊತ್ತಂಬರಿ ಸೊಪ್ಪನ್ನ ವೇಸ್ಟೇ ಮಾಡ್ತಾ ಇರಲಿಲ್ಲ, ಸೊ ಅದಕ್ಕೆ ಹೇಳೋದು ಫ್ರಿಜ್ ಇರಬೇಕು ಅಂತೇಳಿ. ಹಾಗೆ ಇನ್ನು ಅಲ್ಲಿ ನೋಡಿ ಇಷ್ಟೇ ಕೊತ್ತಂಬರಿ ಸೊಪ್ಪು ಸಿಕ್ಕಿದೆ. ಇನ್ನು ಅಮೌಂಟು ವೇಸ್ಟು, ಈ ಕಡೆ ಸೊಪ್ಪುನು ವೇಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದು ಇದ್ದಿದ್ರೆ ಈ ಥರ ಪ್ರಾಬ್ಲಮ್ಮೇ ಆಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್ ಈ ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದೀನಿ, ಈ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಮುದ್ದೆಗೆ ಇವಾಗ ಇಟ್ಟು ಹಾಕೊಂಬಿಟ್ಟು ಮುದ್ದೆ ಮಾಡ್ಕೊಳ್ತೀನಿ. ಇನ್ನು ತೆಂಗಿನಕಾಯಿ ತುರಿನ ತುರ್ಕೋಬೇಕು. ಇವಾಗ ತೆಂಗಿನಕಾಯಿನ ತುರಿ ತುರಿದ್ಬಿಟ್ಟು ನನ್ನ ಕೆಲಸ ನಾನು ಇವಾಗ ಶುರು ಮಾಡ್ಕೊಳ್ತಾ ಇದ್ದೀನಿ. ಬೇಗ ಬೇಗ ನನ್ನ ಹಸ್ಬೆಂಡ್ ಬಂದರೆ ಏನು ಮಾಡಿಬಿಡ್ತಾರಪ್ಪ ಅಂದರೆ ಇನ್ನೂ ಅಡುಗೆ ಆಗಿಲ್ಲ ಅಂತೇಳಿ ರಾತ್ರಿ ಸಾಂಬಾರು ರೈಸ್ ಇದ್ದರೆ ತಿನ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್. ಇನ್ನು ಪಾಪ ಅವ್ರು ಮಾತಾಡೋಕ್ಕೂ ಹೋಗಲ್ಲ ಹೆಚ್ಚಾಗಿ, ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ. ಮೊದಲಿಗೆ ಒಂದು ಸಣ್ಣ ಬಾಂಡ್ಲೆನ ತೊಗೊಂಡು ಇದಕ್ಕೆ ನಾನು ಒಂದೆರಡು ಬ್ಯಾರ್ಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಉಳಿದವಂಥದ್ದು ಮಾಮೂಲಿ ನಾವು ಯೂಸ್ ಮಾಡ್ತೀವಲ್ಲ ಖಾರದ ಮೆಣಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ನೀವು ಇದ್ರ ಬದಲಿಗೆ ಖಾರದ ಪುಡಿನೂ ಸಹ ನೀವು ಯೂಸ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್ ನನಗೆ ಯಾವಾಗಲೂ ಈ ಥರ ಒಂದು ಮಳೆ ಹುಳಿಕಾಳು ಸಾಂಬಾರ್ ಆಗಿರ್ಬೋದು ಅಥವಾ ಬಸ್ಸಾರ್ ಆಗಿರ್ಬೋದು, ನನಗೆ ಈ ಥರ ಮೆಣಸಿನ್ಕಾಯಿನ ಹುರಿದು ಮಾಡ್ಕೊಳ್ಳೋದಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಯಾವಾಗಲೂ ನಾನು ಯಾವಾಗಲೂ ಮನೇಲಿ ಖಾರದ ಪುಡಿನೂ ಇರುತ್ತೆ, ಖಾರದ ಪುಡಿ ಬೇರೆಯವ್ರಿಗೆಲ್ಲ ನಾನು ಯೂಸ್ ಮಾಡ್ಕೊಳ್ತೀನಿ. ಅಂದರೆ ಮೆಣಸಿನ್ಕಾಯಿನ ನಾನು ಈ ಥರ ಉಪ್ಪು ಮಾತ್ರ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವಾಗಲೂ ಮೆಣಸಿನ್ಕಾಯಿನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಫ್ರೆಂಡ್ಸ್ ಖಾರದ ಪುಡಿ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಈ ಥರ ಹುರಿದು ಮಾಡೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ ಅಂತೇಳಿ ನಾನು ಈ ಥರ ಹುರಿದು ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಬ್ಯಾಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಒಳ್ಳೆ ರುಚಿ ಮತ್ತು ಒಳ್ಳೆ ಕಲರ್ ಬರುತ್ತೆ. ಸೊ ಹಾಗಾಗಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಯ್ಯೋ ಬಿದ್ದೋಯ್ತು ಫ್ರೆಂಡ್ಸ್. ನಾನು ಈ ಥರ ನಾನು ಹುಳ್ಳಿಕಲ್ ಸಾಂಬಾರನ್ನ ಮಾಡ್ಕೊಳ್ತೀನಿ. ಇದು ನನಗೆ ನನ್ನ ಅಮ್ಮ ಹೇಳ್ಕೊಟ್ಟಿರೋದು, ನಮ್ಮ ಅಮ್ಮನೂ ಕೂಡ ಹೀಗೇ ಮಾಡೋದು. ನಾವು ಹೇಳ್ತೀವಲ್ಲ ಮನೆಯ ಮೊದಲ ಗುರು, ಸೊ ಮನೆಯ ಮೊದಲ ಪಾಠ ಶಾಲೆ ತಾಯಿಯ ಮೊದಲ ಗುರು ಅಂತ ಹೇಳ್ತಾರಲ್ಲ, ಸೊ ಆ ಥರ ನಾನು ಕಲ್ತಿರುವಂಥದ್ದು ಅಮ್ಮನಿಂದ. ಇನ್ನೂ ಕೆಲವೊಂದು ರೆಸಿಪಿಗಳನ್ನ ನಾನು ಮೊಬೈಲ್ ಮುಖಾಂತರನೇ ಕಲ್ತ್ಕೊಂಡಿದ್ದು, ಅಂದರೆ ಯೂಟ್ಯೂಬ್ ಮುಖಾಂತರ ಕಲ್ತ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಇದು ಚೆನ್ನಾಗಿ ನಾನು ಒಂದು ಬೇರೆ ಪ್ಲೇಟ್ಗೆ ತೆಗ್ದಾಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಏನು ಮೆಣಸಿನಕಾಯಿ ಹುರ್ಕೊಂಡ್ಬಲ್ಲ ಅದೇ ಬಾಂಡ್ಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತೀನಿ, ಒಂದು ಎರಡು ಸ್ಪೂನಷ್ಟು ಎಣ್ಣೆ.
ಹಾಗೆ ಫ್ರೆಂಡ್ಸ್ ಇಲ್ಲಿ ನಾವು ಹೆಚ್ಚಿ ತಗೊಂಡಿದೀವಲ್ಲ ಈರುಳ್ಳಿ ಟೊಮೊಟೊ ಇಷ್ಟು ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಅದೇ ಫ್ರೆಂಡ್ಸ್ ಈರುಳ್ಳಿ ನಾನು ಎರಡು ತಗೊಂಡಿದ್ದೆ, ಟೊಮೊಟೊ ಮೂರು ತಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ನಾನು ಇಷ್ಟು ಹಾಕೊಳ್ತೀನಿ. ಇನ್ನು ಈ ಈರುಳ್ಳಿನ ನಾನು ಹೆಚ್ಚಿಸ್ಕೊಳ್ತೀನಿ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ. ಈಗ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಫ್ರೆಂಡ್ಸ್ ಕೆಲವರು ಹಾಗೆ ಮಾಡ್ತಾರೆ, ಕೆಲವರು ಈ ಥರ ಫ್ರೈ ಮಾಡ್ಕೊಂಡು ಮಾಡ್ತಾರೆ. ನಾನು ಈ ಥರ ಇಂಥವು ಸಾಂಬಾರ್ಗಳಿಗೆಲ್ಲ ಈ ಥರ ಫ್ರೈ ಮಾಡ್ಕೊಳ್ತೀನಿ. ಕೆಲವೊಮ್ಮೆ ನಾನು ಏನಾದರೂ ಟೊಮೊಟೊ ಮತ್ತು ಹಸಿಮೆಣಸಿನಕಾಯಿನ ಬೇಯಿಸ್ಕೊಂಡ್ಬಿಟ್ಟಿರ್ತೀನಲ್ವ, ಅಂಥ ಟೈಮಲ್ಲಿ ನಾನು ಈ ಥರ ಫ್ರೈ ಮಾಡಲಿಕ್ಕೆ ಹೋಗಲ್ಲ. ಜಸ್ಟ್ ಈರುಳ್ಳಿ ಈರುಳ್ಳಿನ ಕಟ್ ಮಾಡಿ ಆಮೇಲೆ ಬೇಯಿಸಿರೋಂಥ ಟೊಮೊಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈ ಥರ ಹಾಕಿ ನಾನು ರುಬ್ಕೊಂಡ್ಬಿಡ್ತೀನಿ. ಯಾವಾಗ ಇನ್ ಕೇಸ್ ನಾನು ಬೆಳ್ಳುಳ್ಳಿನೂ ಸರಿ ಈರುಳ್ಳಿನೂ ನಾನು ಸರಿ ಟೊಮೊಟೊನೂ ನಾನು ಬೇಯಿಸ್ಕೊಳಿಕ್ಕಾಗಲ್ಲ, ಮೆಣಸಿನ್ಕಾಯಿನ ಬೇಯಿಸ್ಕೊಳಿಕ್ಕಾಗಲ್ಲ ಅಂದಾಗ ನಾನು ಕಂಪಲ್ಸರಿ ಈ ಥರ ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಟೊಮೊಟೊನ ಫ್ರೆಂಡ್ಸಿಗೆ ಇದು ಫ್ರೈ ಆಗ್ತಾ ಇರಬೇಕು. ಈ ಸ್ಟೇಜಲ್ಲಿ ನಾನು ನೋಡಿ ಈ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ, ಹಾಗೆ ಬೆಳ್ಳುಳ್ಳಿನೂ ಹಾಕೊಳ್ತಾ ಇದ್ದೀನಿ, ಜೊತೆಗೆ ತೆಂಗಿನಕಾಯಿ ತುರಿನೂ ಫ್ರೆಂಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ನು ಈ ಕಾಯಿ ಕೊತ್ತಂಬರಿ ಸೊಪ್ಪು ಫ್ರೈ ಆಗಬೇಕಂತ ಏನಿಲ್ಲ, ಹಾಗೇ ಸಹ ನೀವು ಹಾಕೋಬೋದು. ಹಾಗೆ ನಾನು ಇದಕ್ಕೆ ಒಣಮೆಣಸಿನ್ಕಾಯಿ ಏನು ಫ್ರೈ ಮಾಡಿದ್ರಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಫ್ರೆಂಡ್ಸ್ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜೀರಿಗೆನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಇನ್ನು ಸ್ವಲ್ಪ ಧನಿಯಾ ಪುಡಿ, ಮಸಾಲೆ ಪುಡಿ ಫ್ರೆಂಡ್ಸ್, ಸಾಂಬಾರಿಗೆಲ್ಲ ಕಾಳೆಲ್ಲ ಹುರಿದು ಮಾಡ್ಕೊಂಡಿರ್ತೀವಲ್ಲ ನಾವು ಆ ಮಸಾಲೆ ಪುಡಿ. ಹಾಗೆ ಫ್ರೆಂಡ್ಸ್ ಇನ್ನು ಮಳಿ ಹುಳಿ ಕಾಳು ಸಾಂಬಾರಿಗೆ ನಾವು ಇದು ಹುಣಸೆಹಣ್ಣು ಯೂಸ್ ಮಾಡಬಾರ್ದು. ಮಳಿ ಹುಳಿ ಕಾಳು ಸಾಂಬಾರಿಗೆ ಹುಣಸೆಹಣ್ಣು ಹಾಕಬಾರ್ದು ನಾವು. ಸೊ ಅದು ಟೇಸ್ಟ್ ಫುಲ್ಲು ನಾನ್ ವೆಜ್ ಟೇಸ್ಟ್ ಬರುತ್ತೆ. ಜೊತೆಗೆ ನಾವು ನಾನ್ ವೆಜ್ ಹುಣಸೆಹಣ್ಣು ಯೂಸ್ ಮಾಡೋದಿಲ್ವಲ್ಲ, ಆ ಥರ ಹುಣಸೆಹಣ್ಣು ಏನಾದರೂ ಹಾಕಿದ್ರೆ ಅದು ರುಚಿ ಬರಲ್ಲ. ಮಳಿ ಹುಳಿ ಕಾಳು ಸಾಂಬಾರು ಇದು ನಿಮ್ಮ ನೆನ್ಪಿಟ್ಕೊಳ್ಳಿ, ತುಂಬ ಯೂಸ್ಫುಲ್ ಟಿಪ್ಸ್ ಫ್ರೆಂಡ್ಸ್. ಎಷ್ಟೋ ಜನ ಹುಣಸೆಹಣ್ಣು ಯೂಸ್ ಮಾಡ್ತಾರೆ, ರುಚಿ ನಿಜವಾಗ್ಲೂ ಚೆನ್ನಾಗಿರಲ್ಲ. ಮಳಿ ಹುಳಿ ಕಾಳು ಸಾಂಬಾರಿಗೆ ನೀವು ಹುಣಸೆಹಣ್ಣು ಹಾಕ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಇವಾಗ ಫೈನಲಿ ಇಷ್ಟ ಆಗಿದೆಯಲ್ಲ, ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ.
ಹಾಗೆ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಸಾಂಬಾರು ಚಟ್ನಿ ಕೂಡ ರೆಡಿ ಆಗಿದೆ ನೋಡಿ, ಚಟ್ನಿ ಕೂಡ ರೆಡಿ ಆಗಿದೆ. ಸೊ ಇವಾಗ ಸಾಂಬಾರು ಬೇಯಕ್ಕೆ ಇಟ್ಕೊಂಡ್ಬಿಡ್ತೀನಿ, ನಂತರದಲ್ಲಿ ನಾನು ಮುದ್ದೆನ ಮಾಡ್ಕೊಂಡ್ಬಿಡೋಣ ಅಂತ. ಫ್ರೆಂಡ್ಸ್, ಈಗ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಬಿಡಿ. ನಮ್ಮ ಮನೇಲಿ ಸ್ವಲ್ಪ ಪಾತ್ರೆ ತೊಗೊಂಬರ್ಬೇಕು, ಫುಲ್ ಪುಟಾಣಿ ಪಾತ್ರೆಗಳಿದ್ದಾವೆ. ಸೊ ಹಾಗಾಗಿ ದೊಡ್ಡ ದೊಡ್ಡ ಪಾತ್ರೆ ತೊಗೋಬೇಕು ಫ್ರೆಂಡ್ಸ್. ಹಾಗಾಗಿ ನಾನಿಲ್ಲಿ ಕುಕ್ಕರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಇವಾಗ ಇದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. 1, 2, 3, 4 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್, ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಸಾಸಿವೆ ಅದೇ ಫ್ರೆಂಡ್ಸ್ ಇವಾಗ ಈರುಳ್ಳಿನ ಹಾಕೊಳ್ತೀನಿ. ಈರುಳ್ಳಿ ಜೊತೆಗೆ ಫ್ರೆಂಡ್ಸ್ ಇದಕ್ಕೆ ಒಣಮೆಣಸಿನಕಾಯಿನ ಹಾಕೊಳ್ತೀನಿ. ಒಣಮೆಣಸಿನಕಾಯಿ ಈಗ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾವು ಯಾವುದೇ ಒಂದು ಅಡುಗೆ ಮಾಡಬೇಕು ಅಂದರೂ ಫ್ರೆಂಡ್ಸ್, ಫಸ್ಟು ನಾವು ಏನಾದರೂ ಒಗ್ಗರಣೆ ಮಾಡ್ತಾ ಇದ್ದೀವಿ ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಮಾತ್ರ ಸಾಂಬಾರು ಒಳ್ಳೆ ರುಚಿ ಬರುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಮುದ್ದೆ ಕೂಡ ಕಟ್ಕೋಬೇಕು. ನಾನು ಒಂದು ಸಾಂಬಾರಿಗೆ ಇಷ್ಟಬಿಟ್ಟು ನಂತರದಲ್ಲಿ ಮುದ್ದೆ ಇದು ಮಾಡ್ಕೊಳ್ಳೋಣ ಅಂತ. ಈಗ ಈರುಳ್ಳಿ ಚೆನ್ನಾಗಿ ಕಲರ್ ಕೂಡ ಲೈಟಾಗಿ ಚೇಂಜ್ ಆಗ್ತಾ ಇದೆ ಫ್ರೆಂಡ್ಸ್, ನೀವು ಕೂಡ ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಈಗ ನಾನು ಹುಳ್ಳಿಕಾಳು ನೀವು ನೋಡ್ತಾರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತೇಳಿ. ಇದು ನಾನು ಎಷ್ಟು ಕ್ವಾಂಟಿಟಿ ಬೇಕು, ಒಂದು 3 ಹಿಡಿಯಷ್ಟು ನಾನು ಹುಳ್ಳಿಕಾಳನ್ನ ಹಾಕೊಳ್ತಾ ಇದ್ದೀನಿ. ಅದು ಇಲ್ಲ ಅಂದರೆ ನೀವೇನಾದರೂ ಸೈಡಾಗಿ ಸ್ವಲ್ಪ ಕಾಳುಗಳೇನಾದರೂ ಮೊಳಕೆ ಕಟ್ಟಿದ್ರೆ ಅದನ್ನು ಕೂಡ ನೀವು ಹಾಕೋಬೋದು. ಹಾಗೆ ಸ್ವಲ್ಪ ಮೊಳಕೆ ಕಟ್ಟಿರುವಂಥ ಬಟಾಣಿ ಕಾಳನ್ನ ಹಾಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಡ್ತೀನಿ. ಉಪ್ಪನ್ನು ನೋಡಾಕೊಳ್ತೀನಿ, ಉಪ್ಪು ಹಾಕಿದ ನಂತರದಲ್ಲಿ ಇದನ್ನು ಮತ್ತೊಮ್ಮೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇದನ್ನು ಒಂದು 5-6 ನಿಮಿಷ ಫ್ರೈ ಮಾಡ್ಕೊಂಬಿಡಿ ಸಾಕು. ಹಾಗೆ ಫ್ರೆಂಡ್ಸ್, ನಾವು ಇದನ್ನೊಂದು 5-6 ನಿಮಿಷ ಬರೀ ಫ್ರೈ ಮಾಡ್ತಾನೆ ಬೇಯಿಸ್ಕೋಬೋದು. ಆ ಬೇಯಿಸಿರೋದನ್ನ ನಾವು ತಟ್ಟೆಗೆ ಹಾಕೊಂಡು ತಿನ್ಬೋದು ಫ್ರೆಂಡ್ಸ್, ಅಷ್ಟು ರುಚಿಯಾಗಿರುತ್ತೆ. ಪಲ್ಯ ಥರನೂ ಕೂಡ ನಾವು ತಿನ್ಕೋಬೋದು. ಮೊಳಕೆ ಕಟ್ ಹುಳ್ಳಿ ಕಾಳು ಅಂದ್ರೆ ಸಕ್ಕ ಟೇಸ್ಟ್ ಅಲ್ಲ ಫ್ರೆಂಡ್ಸ್. ಹಾಗೆ ಇದಾಗಿದೆ, ನಾನು ಇವಾಗ ಇದಕ್ಕೆ ಚಟ್ನಿ ಸೇರಿಸ್ಕೊಳ್ತಾ ಇದೀನಿ. ಅವಾಗೆ ಗಮ್ ಅಂತ ಇದೆ ಫ್ರೆಂಡ್ಸ್, ಅವಾಗಲೇ ಸಾಂಬಾರು ಹುಳ್ಳಿ ಕಾಳು ಒಗ್ಗರಣೆ ಮಾಡ್ಕೊಂಡಲ್ಲ ಅದಕ್ಕೆ. ಹಾಗೆ ಫ್ರೆಂಡ್ಸ್, ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ನನಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕೋ ನಾನು ಅಷ್ಟು ಕ್ವಾಂಟಿಟಿಲಿ ನೀರನ್ನ ಸೇರಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಮಿಕ್ಸಿ ಜಾರಿಗೆ ಎಲ್ಲ ಅಂದ್ಕೊಂಡಿರುತ್ತಲ್ವಾ, ಅದನ್ನ ಕಾಕೊಂಡ್ಬಿಡೋಣ ಅಂತ. ಹಳ್ಳಿ ಹುಳಿ ಕಾಳು ಸಾಂಬಾರು ಮುದ್ದೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ರುಚಿ ಮಾತ್ರ.
ಫ್ರೆಂಡ್ಸ್, ನನಗೆ ಸ್ವಲ್ಪ ಕ್ವಾಂಟಿಟಿಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಸಾಂಬಾರ್ ಬೇಕು. ಯಾಕೆಂದ್ರೆ ನನ್ನ ಹಸ್ಬೆಂಡು ನಾನು ಈ ಫ್ರೆಂಡ್ಸ್ ಇದನ್ನ 2 ಹೊತ್ತಿಗೆ ಮಾಡ್ತಾ ಇದ್ದೀನಿ, ಸರಿ 3 ಹೊತ್ತಿಗೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಹಾಗೆ ನಾವಿಲ್ಲ ಮಧ್ಯಾಹ್ನ ಊಟ ಮಾಡಿದ್ವು ಮಾಡಿದ್ವು, ಇಲ್ಲಾಂದ್ರೆ ಇಲ್ಲ, ನಾವು 2 ಹೊತ್ತು ಆಗ್ಬಿಡುತ್ತೆ ಊಟ ಮಾಡ್ತೀವಿ, ಒಂದೊಂದ್ಸಲ ಮಾಡಲ್ಲ ಫ್ರೆಂಡ್ಸ್ ನಾವು. ಹಾಗೆ ಹಾಗೆ ಫ್ರೆಂಡ್ಸ್, ಇನ್ನು ನೀರು ಕೂಡ ಸೇರಿಸ್ಕೊಂಡು ಇದಾಗಿದೆ. ನನ್ನ ಹಸ್ಬೆಂಡಿಗೆ ಮಾತ್ರ ಸಾಂಬಾರು ಯಾವಾಗಲೂ ಜಾಸ್ತಿ ಇರಬೇಕು. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ನೀರು ತೆಳ್ಳಾಯ್ತಲ್ಲ, ಅದು ಬೆಂದಾದ್ಮೇಲೆ ನೋಡಿ ಗಟ್ಟಿ ಆಗ್ತಾ ಬರುತ್ತೆ. ಈಗ ಇದಕ್ಕೆ ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಆವಾಗಲೇ ನಾನು ಸ್ವಲ್ಪ ಸೇರಿಸಿದ್ವಲ್ಲ, ಹಾಗಾಗಿ ನೋಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ಈ ಸಾಂಬಾರಿಗೆ ನಾನು ಇಟ್ಟಿದ್ದೀನಿ, ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಸಾಂಬಾರು ಗಟ್ಟಿಯಾಗಿರುತ್ತೆ. ಈ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟರಲ್ಲಿ ಫ್ರೆಂಡ್ಸ್, ನಾನು ಮುದ್ದೆಗೂ ಸಹ ಇಟ್ಕೊಂಡಿದ್ನಲ್ಲ, ಅದು ಮುದ್ದೆನೂ ಸಹ ಮುಗಿಸ್ಕೊಂಡ್ಬಿಡ್ತೀನಿ. ಮುದ್ದೆ ಕಟ್ಕೋಬೇಕು, ತುಂಬ ಹೊತ್ತಾಯಿತು, ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ. ನಿಮ್ಮೊಂದಿಗೆ ನಾನು ಇನ್ನೊಂದು ಟಿಪ್ನ ಹೇಳೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಾವು ಮುದ್ದೆನ ಕೆಳಗಡೆ ತಳ ಇರುತ್ತಲ್ಲ, ತಳ ಅದು ಎದ್ದೊಳ್ಬಾರ್ದು. ನಾವೀಗ ಮುದ್ದೆ ಕಟ್ಟುವಾಗ ಸೀದೋಗಿರೋ ತಳದ್ದು ಕೂಡ ಇದ್ರ ಜೊತೆಗೆ ಮಿಕ್ಸ್ ಆಗಿಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ನಾವು ಹಿಟ್ಟನ್ನು ಹಾಕಿ ಲೋ ಫ್ಲೇಮಲ್ಲೇ ಇಡಬೇಕಾಗುತ್ತೆ. ನಾವೇನಾದರೂ ಇವಾಗ ಮುದ್ದೆ ಆಗಿದೆ ಆಫ್ ಮಾಡೋಣ, ಸೀದೋಗ್ಬಿಡುತ್ತದೆ ಅಂತೇಳಿ ಆಫ್ ಮಾಡಿ ನೀವು ಎಷ್ಟೊತ್ತ ಆದಮೇಲೆ ಮುದ್ದೆ ಮಾಡಿದ್ರೆ ಆ ತಳ ಏನಿದೆಯಲ್ಲ ಅದು ಎದ್ದು ಬಂದ್ಬಿಡುತ್ತೆ. ಅವಾಗ ಮುದ್ದೆ ಜೊತೆಗೆ ಮಿಕ್ಸ್ ಆಗಿ ಚೆನ್ನಾಗಿ ಅನಿಸಲ್ಲ, ನಮಗೆ ಕಟ್ಟಲಿಕ್ಕೂ ಸಹ ಅಷ್ಟೊಂದು ಕಂಫರ್ಟೇಬಲ್ ಫೀಲ್ ಆಗಲ್ಲ. ಆದ್ರಿಂದ ನೀವು ಯಾವಾಗ ಕಟ್ತಿರೋ ಅವಾಗಲೇ ನೀವು ಫುಲ್ ಫ್ಲೇಮ್ನ ಸಿಕ್ಕಾಬಟ್ಟೆ ಲೋ ಅಲ್ಲೇ ಇಡಿ, ಬಿಸಿನೇ ಇರಬೇಕು. ನೀವು ಇನ್ನೇನು ಮುದ್ದೆ ಇಳಿಸಿ ಕಟ್ಟಬೇಕು ಅನ್ನುವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಮುದ್ದೆ ಕಟ್ಟೋದ್ರಿಂದ ತಳ ಇದೆಯಲ್ಲ ಅದು ಬೇಗ ಎದ್ದು ಬರಲ್ಲ. ಸೊ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಇವಾಗ ನಾನು ಇದನ್ನ ಮುದ್ದೆನ ಮಾಡ್ಕೊಳ್ತೀನಿ. ಸಾಂಬಾರ್ ಕೂಡ ಒಳ್ಳೆ ಕುದಿ ಬರ್ತಾ ಇದೆ ಅಲ್ವಾ ನೋಡಿ, ಸಾಂಬಾರ್ ಕೂಡ ಒಳ್ಳೆ ಕುದಿ ಬರ್ತಾ ಇದೆ. ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾನು ಬೇಯಿಸ್ಕೊಳ್ತೀನಿ ಸಾಂಬಾರ್ನ. ಹಾಗೆ ಫ್ರೆಂಡ್ಸ್, ಇನ್ನು ಮೂಲಂಗಿ ಕೂಡ ನಾನು ನೋಡಿ ತಾಗ್ದು ಇಟ್ಕೊಂಡಿದ್ನಲ್ವ, ಇದಕ್ಕೆ ನಾನೇ ಒಂದು ಥಿಂಕ್ನ ಮಾಡಿ ನೋಡೋಣ ಏನು ಮಾಡೋಣ ರೆಸಿಪಿ ಅಂತೇಳಿ ನಾನೇ ಓನಾಗಿ ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ನಾನು ಇವಾಗ ಎಂಥ ಎಡವಟ್ ಮಾಡ್ಕೊಂಡಿದ್ದೆ ಗೊತ್ತಾ, ನಾನು ಎಡವಟ್ ಮೇಲೆ ಎಡವಟ್ ಮಾಡ್ಕೊಂಡಿದ್ದೀನಿ ಇವತ್ತು ಅಂತಲೇ ಹೇಳ್ಬೋದು. ಇದು ಸೆಕೆಂಡ್ ಅಂತಲೇ ಹೇಳ್ಬೋದು. ನಾನು ಮುದ್ದೆಗೆ ಇಳಿಸ್ಕೊಂಡೆ, ಲೋ ಫ್ಲೇಮಲ್ಲೇ ಇಟ್ಟಿದ್ನಲ್ವ, ನಿಮಗೆ ಟಿಪ್ಸ್ ಕೂಡ ಕೊಡ್ತಾ ಇದ್ದೆ ಇದು ಮುದ್ದೆ ಬಗ್ಗೆ. ಅವಾಗ ನಾನು ಮುದ್ದೆನೇ ಇಳಿಸ್ಕೊಂಡಲ್ವ ಮುದ್ದೆ ಕಟ್ಟೋಣ ಅಂತೇಳಿ, ಅವಾಗ ನಾನು ಈ ಲೋ ಅಲ್ಲಿ ಫ್ಲೇಮ್ ಇಟ್ಟಿದ್ನಲ್ವ ಅದನ್ನ ಆನಲ್ಲೇ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಆಮೇಲೆ ಮುದ್ದೆ ಕಟ್ಟಾದ್ಮೇಲೆ ಎದ್ದು ನೋಡ್ತೀನಿ, ಆನಲ್ಲಿದೆ ಫ್ಲೇಮು. ಸೊ ನೋಡಿ ಎಂಥ ಎಡವಟ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಲೋ ಫ್ಲೇಮಲ್ಲಿ ಇರುತ್ತಲ್ಲ ಫ್ರೆಂಡ್ಸ್, ಗೊತ್ತೇ ಆಗಲ್ಲ. ಹಾಗೆ ಇವಾಗ ನಾನು ನೋಡಿ ಇವಾಗ ಮೂಲಂಗಿ ರೆಸಿಪಿ ಮಾಡೋಣ ಅಂತೇಳಿ, ಸೊ ಈ ಥರ ಮೂಲಂಗಿನ ಹೆಚ್ಚಿ ತೊಳೆಯಕ್ಕೆ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ತೊಳ್ಕೊತೀನಿ ಈ ಥರ. ಹಾಗೆ ಫ್ರೆಂಡ್ಸ್, ಇವಾಗ ಬಾಣಲಿಗೆ ಏನೆಲ್ಲ ಇವಾಗ ಫ್ಲೇಮ್ನ ಆನ್ ಮಾಡ್ಕೊಂಡಿದ್ದೀನಿ ನೋಡಿ, ಫ್ಲೇಮ್ನ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದರಲ್ಲಿರೋ ನೀರು ಹೋಗ್ಬೇಕು. ನೀರು ಹೋದ್ಮೇಲೆ ಇದಕ್ಕೆ ನಾನು ಎಣ್ಣೆನ ಹಾಕಿ ಮೂಲಂಗಿನ ಹುರ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಎಣ್ಣೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಜೊತೆಗೆ ಮೂಲಂಗಿ ಇಷ್ಟನ್ನ ಹಾಕಿ ಹುರ್ಕೊಳ್ತೀನಿ, ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ. ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಓನ್ ರೆಸಿಪಿ, ಏನು ಹೆಸರು ಗೊತ್ತಿಲ್ಲ, ಖಂಡಿತ ನೀವೇ ಒಂದ್ಸಲ ವಿಡಿಯೋ ನೋಡಿ ಹೆಚ್ಚಿಡಿ. ಸರಿ, ಮಲ್ಕೊಂಡು ನಾನು ಎಬ್ಬರ್ಸ್ಕೋಬೇಕು. ಅದಲ್ಲ, ಇದು ಬೇರೆ ಮಳೆ ಹುಳಿ ಕಳ್ಸಾಂಬಾರ್, ಇದು ಮೂಲಂಗಿ ಸುಮ್ಮನೆ ಹಾಳಾಗ್ಬಿಡ್ತಾರೆ ಅಂತೇಳಿ, ಮೂಲಂಗಿ ಸುಮ್ಮನೆ ಹಾಳಾಗ್ಬಿಡ್ತಾರೆ ಅಂತೇಳಿರಿ, ಅದಕ್ಕೆ ಏನಾದರೂ ಒಂದು ಪಲ್ಯ ಥರ ಮಾಡೋಣ ಅಂತ ಅದಕ್ಕೆ ಮಾಡ್ತಾ ಇದ್ದೀನಿ. ಸಾಂಬಾರು ಪಲ್ಯ ಸ್ವಲ್ಪ ಇಟ್ಕೊಳ್ಳ. ಈಗ ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ನೀವು ನೋಡ್ತಾ ಇರ್ಬೋದು ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ನಾನು ಈ ಮೂಲಂಗಿನ ಹಾಕೊಳ್ತೀನಿ, ವಾಶ್ ಮಾಡಿ ವಾಶ್ ಮಾಡಿ. Thank you.
ठीक है फ्रेंड्स, नोड़ी लगे दिन सनारी तो हम आपको बता दें। ಉಪ್ಪು ಅರಿಶಿನ ಜೊತೆಗೆ ನಾನು ಬಟಾಣಿ ಕಾಳು ಸ್ವಲ್ಪ ಉಳ್ಳಿ ಕಾಳು ಹಾಕ್ತಿದ್ದೀನಿ ಇದೆ ಅಂತ ನೋಡೋಣ ಯಾವ ತರ ಬರ್ಬೋದು ಇದು ಅಂತೇಳಿ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಚಿಕನ್ ಮಸಾಲ ಪೌಡರ್, ಸ್ವಲ್ಪ ಎಗ್ ಪೌಡರ್, ಸ್ವಲ್ಪ ಸಾಂಬಾರ್ ಪುಡಿ ಪೌಡರ್ ಇಷ್ಟನ್ನು ಹಾಕಿ ನೋಡಿ ಚೆನ್ನಾಗಿ, ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ನೋಡಿ ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಕಾಳು ಹಾಕಿರೋದ್ರಿಂದ ಕಾಳು ಸ್ವಲ್ಪ ಬೆಂಕೋಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸರಿ ಅನ್ನ ಬೇಕಾ? ಸರಿ ಹಾಗೆ ಫ್ರೆಂಡ್ಸ್ ನೋಡಿ, ನಾವು ಇವಾಗ ಸ್ವಲ್ಪ ಹೊತ್ತು ಹೊರಗಡೆ ಕುತ್ಕೊಳ್ಳೋಣ ಅಂತೇಳಿ ಹೊರಗಡೆ ಕುತ್ಕೊಂಡಿದ್ದೀವಿ. ಹಾಗೆ ಫ್ರೆಂಡ್ಸ್, ಇನ್ನು ಅಮ್ಮ ಕೊಟ್ಕಳ್ಸಿದ್ರಲ್ವ ಪುಡಿ ಸೊಪ್ಪು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಮ್ಮಅಮ್ಮ ಹೇಳ್ತಾ ಇದ್ರು. ಇದನ್ನ ಜಸ್ಟ್ ನಿನಗೆ ಬಿಸಾಕಿದ್ರು ಬೆಳ್ಕೊಳುತ್ತೆ ಅಂತೇಳಿ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ ಉದ್ದ ಆಗಿದೆ, ಇನ್ನು ಬೆಳ್ಕೊತಾ ಇದೆ, ನಾನು ಇದರಲ್ಲಿ ಕಿತ್ಕೊಡಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಏನಾಗ್ತಿದೆ ಅಂತಂದರೆ, ಇಲ್ಲಿ ಬುಡ್ದಲ್ಲಿ ಏನೋ ಕೆರಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಹೆಗ್ಗಣ ಏನಾದರೂ ಬಂದು ಕೆರಿತೈತೇನಪ್ಪ ಅನ್ನಿಸ್ತೈತೆ ನೋಡಿ ಹೆಂಗಾಗಿದೆ ಅಂತ. ಅದನ್ನು ಬೆಳಗ್ಗೆ ಬಿಡ್ತಾ ಇಲ್ಲ, ಅದ್ರ ಬುಡನ ಅದು ಕೇಳ್ತಾ ಇದೆ. ನನಗೆ ಯಾಕೋ ಹೆಗ್ಗಣ ಬಂದು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವು ಈ ಗಿಡಗಳು ಯಾವುದು ಕೆರೆದಿಲ್ಲ, ಇವೆಲ್ಲ ಚೆನ್ನಾಗೇ ಇದೆ, ಬಟ್ ಇದೊಂದನ್ನ ಮಾತ್ರ ಮಾಡ್ತಾ ಇದೆ ಹೆಗ್ಗಣ ನೋಡಿ, ಹೆಂಗೆ ಹೆಂಗೆ ಕೆರೆದ್ಬಿಟೈತೆ ಅಂತ. ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್. ಇನ್ನು ನನ್ನ ಮಗ ನೋಡಿ, ನನ್ನನ್ನು ಚಿಕ್ಕ ಪಾಪು ಮಾಡ್ಕೊಂಡ್ಬಿಟ್ಟವನೆ, ನನ್ನ ಕೈನ ನೋಡಿ ಮಗನ ಚೆಡ್ಡಿ ಅರ್ಧಗೈತಲ್ಲೋ. ಅಯ್ಯೋ ಬಿಡು ಬಿಡು ಬಿಡು, ಆಯ್ತು ಬಿಡು ಮಗನ ಹಂಗೆ ನೋಡ್ಕೋಬಾರ್ದು. ಹಾಗೆ ಫ್ರೆಂಡ್ಸ್, ನನ್ನ ಕೈ ಮೇಲೆ ಕುತ್ಕೊಂಡವನೆ, ಹಾಗೆ ಅವನಿಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆಯಲ್ಲ, ಹಂಗಾಗಿ ಅವನಿಗೆ ಸ್ವಲ್ಪ ಬೇಜಾರಾಗ್ತಿದೆ ನೋಡಿ ಫ್ರೆಂಡ್ಸ್. ಇಷ್ಟೇ ಸ್ಪೇಸ್ ಇರೋದು ಮನೆ ಮುಂದೆ, ಅವನಿಗೆ ಸ್ವಲ್ಪ ಆಟ ಆಡೋ ಹುಡುಗಲ್ಲ, ಸ್ವಲ್ಪ ದೊಡ್ಡ ಜಾಗ ಇರಬೇಕಿತ್ತು ಬಟ್ ಅಷ್ಟೊಂದಿಲ್ಲ, ಹಂಗಾಗಿ ಅವನಿಗೆ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇದೆ. ಹಾಗೆ ಫ್ರೆಂಡ್ಸ್, ಇನ್ನ ಟೈಮ್ ಕೂಡ ಆಲೇ 5:30 ಆಗ್ತಾ ಇದೆ. ಬಂಗಾರಿ ಅಲ್ಲೇ ಬಂಗಾರಿ ಅಪ್ಪ ಬಂತು, ಅಪ್ಪ ಬಂತು, ಬೀಳ್ತೇಳು ಹುಷಾರು. ಎಷ್ಟು ಸ್ಪೀಡ್ ಆಗಿ ಇದ್ ಮಾಡ್ತಾನೆ ನೋಡು. ರೀ ನೋಡ್ರಿ, ರೀ ನೋಡ್ರಿ, ಇಲ್ಲಿ ಹೆಗ್ಗಣ ಏನ ಇದ್ ಮಾಡ್ತೈತೆ ಅನ್ಸುತ್ತೆ ನೋಡಿ, ಇಲ್ಲಿ ಈ ತರ ಕೆರಿತೈತೆ ಹೆಗ್ಗಣನ. ಬಾರಿ ಬೇಜಾರಾಗ್ತೈತೆ, ಉಂಡಿ ಚಟ್ನಿ ಮಾಡ್ಕೊಂಡು ತಿನ್ನೋಣ ಅಂತ ಹಾಕಿದ್ದೀನಿ, ಕಷ್ಟಪಟ್ಟು ಶಿವಮೊಗ್ಗದಿಂದ ತಗೊಂಬಂದು ಹಿಂಗಾಗುತ್ತೆ. ಏ ಇಲ್ಲೇ ಇಡಿ ಮಗ. ಯಾರು ಸೂಪರ್ ಇತ್ತೆ ದಿನಸಿ ದಿನಸಿ ಆಮೇಲೆ ಬರ್ತೀನಿ ಬಾಮ್ಮ. ಲೇಟ್ ಆಗಲ್ವಾ? ಲೇಟ್ ಆದ್ರೆ ಅಲ್ಲಿ ಏನ್ ಮಾಡಕ್ಕಾಗಲ್ಲ, ಹೋಗ್ ಬರಗ ಒಂದ್ ಕರ್ಕೊಂಡು ಹೋಗ. ಅಲ್ಲ ಇಲ್ಲಿ ಜಾಕೆಟ್ ಕಸ್ಬಿಟ್ಟು ಕೊಟ್ಬಿಟ್ಟು ನಾನೆಲ್ಲ ಹೋಗ್ಬಿಟ್ಟು ಬರ್ತೀನಿ. ಇಲ್ಲಿ ಬಿಟ್ಟು ಹೋಗು, ನಾನು ಬರಲ್ಲ. ನಿನ್ನ ತಳ್ಳಬೇಕು ತಾನೆ? ಏನ್ ತಳ್ಳಬೇಕು? ಆಟ ಆಟ ಬಿಟ್ಟು ಆಟದಲ್ಲಿ ಹೋಗಕ್ಕ ಒಳ್ಳೆ ಹುಚ್ಚು. ಸ್ಕೂಟಿಲಿ ಬಿಟ್ಟ ಏನು
ವೀರ್ಯ ಮಾಡ್ತಿದ್ದೀನಿ. ಇದ್ ನೋಡು, ನೀನ್ ಹೊಡಿಯಕ್ ಬಂದಿದ್ದೀನಿ ಅಂತ ಇದು ಬಂದೈತೆ. ಅಮ್ಮ ನೀನ್ ಚಾಕ್ಲೇಟ್ ಬೇಡವಾ? ಬೇಕಾ? ಬೇಡವಾ? ಬೇಕಾ? ಹೋಗ್ ತರೋಗ ಬರ್ಗ ನಂಗೊಂದು ನಿಂಗೆಲ್ಡು ಚಿಚ್ಚಿ ಬೇಡವಾ? ಚಾಕ್ಲೇಟ್ ಬೇಕಾ? ಆಯ್ತು. ರೇ ಚಾಕ್ಲೇಟ್ ಬೇಡ ಅಂದ್ರೆ ಚಿಚ್ಚಿ ಬೇಡ, ಚಾಕ್ಲೇಟ್ ಬೇಕು ಅಂತ ಬರ್ತವನೆ ಬೇಕಂತ ಕಳ್ಳ. ಓವರ್ ಆಕ್ಟಿಂಗ್, ಓವರ್ ಆಕ್ಟಿಂಗ್ ಮಗ. ಬಿಡ್ತೀನಿ ಇವಾಗ. ಬಿನೋ ಸ್ಕೂಟಿ ರೀ ಗುಂಡ, ನನಗೆ ಕುರ್ಕುರೆ ಬೇಕು, ಚಾಕ್ಲೇಟ್ ಬೇಡ. ಫ್ರೆಂಡ್ಸ್ ಇದು ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನನಗೆ. ಇಲ್ಲಿ ಬಿಡಿ, ಆ ಹೆಗ್ಣ ಬರೋದ್ ನೋಡ್ಕೊಂಡು ಇರ್ತೀನಿ ತಾನೆ. ಇದಕ್ಕೆ ಯಾಕೆ ಕಾಡಾಗ್ತಿದೆ ಹೆಗ್ಣ ಅಂತ ಗೊತ್ತಾಯ್ತಾ ಇಲ್ಲ. ಏ ಹೋಗ್ರಿ, ಬರಲ್ಲ, ತಲೆ ಬಚ್ಚಿರಲ್ಲ, ಏನಿಲ್ಲ, ನಾನು ಬರಲ್ಲ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತೇಳಿ. ಎಷ್ಟು ಚೆನ್ನಾಗಿ ಎರಡು ಮಲ್ಲಿಗೆ ಬಿಟ್ಟಿದೆ. ಹಾಗೆ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಒಂದೊಳ್ಳೆ ಮರ ಇದೆ, ಒಳ್ಳೆ ಗಾಳಿ ಬರಲಿಕ್ಕೆ. ಹಾಗೆ ನಾವು ಎಲ್ಲೆಲ್ಲಿ ರೆಂಟಿಗೆಲ್ಲ ಮನೆ ತಗೊತಿದ್ವಲ್ಲ, ಅದು ಇದೇ ಥರನೇ ಇಲ್ಲಿ ಒಂದು ಮನೆ ಪಕ್ಕದಲ್ಲಿ ಒಂದು ಸ್ಪೇಸ್ ಖಾಲಿ ಇದ್ದೇ ಇರುತ್ತೆ. ಇವಾಗ ಇವನ್ ನಾವು ಇವಾಗ ಬಂದಿರೋ ಹೊಸ ಮನೇಲೂ ಅಷ್ಟೇ, ಇದರಲ್ಲಿ ಈ ಥರ ಸ್ಪೇಸ್ ಖಾಲಿ ಇದೆ. ಹಾಗೆ ಫ್ರೆಂಡ್ಸ್, ಲಾಗ್ ಕೂಡ ಏನು ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮಗೆಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.